ಕಳೆದವಾರ ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕ್ವಾರಿಯಲ್ಲಿ ಬ್ಲಾಸ್ಟ್ ಆಗಿತ್ತು ಆ ಬ್ಲಾಸ್ಟ್ ಆದ ನಂತರ ಅದರಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದ ಮತ್ತೆ ಇನ್ನೊಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯ ಆಗಿತ್ತು ಎರಡು ಕೈ ಕಳ್ಕೊಂಡಿದ್ರು ಆ ಪ್ರಕರಣವನ್ನ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಅವತ್ತಿನ ರಾತ್ರಿ ಅಪಘಾತ ಪ್ರಕರಣ ಅಂತ ಪ್ರಕರಣ ದಾಖಲಿಸಿಕೊಂಡು ಬಾಡಿಯನ್ನ ರಾತ್ರಿ 9 10 ಗಂಟೆಗೆ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ತರಾತುರಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನ ಬಾಡಿಯನ್ನ ಬಿಹಾರ್ಗೆ ಕಳಿಸೋದಕ್ಕೆ ಒಂದು ವ್ಯವಸ್ಥೆ ನಡೆದಿತ್ತು ಅವತ್ತು ಬೆಳಗ್ಗೆ 7 7 ವರೆಗೆ ನಮಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಇಲ್ಲಿ ಏನೋ ಫಿಶಿ ಇದೆ ಅಂತ ಹೇಳಿ ನಮ್ಮ ಡಿವೈಎಸ್ಪಿ ಕೋಲಾರ ಮುರಳೀಧರ ಅವರನ್ನ ಕಳಿಸ್ಕೊಟ್ಟ ಮೇಲೆ 9 1/2 10 ಗಂಟೆಗೆ ಗೊತ್ತಾಯಿತು ಅಲ್ಲಿ ಬ್ಲಾಸ್ಟ್ ಆಗಿದೆ ಅಂತ ಮತ್ತೆ ಅಲ್ಲಿಂದ ಮಾಲೂರು ಸರ್ಕಾರಿ ಆಸ್ಪತ್ರೆಯಿಂದ ಫೋಟೋಗ್ರಾಫ್ಸ್ ನ ತರಿಸ್ಕೊಂಡ ಮೇಲೆ ಗೊತ್ತಾಯಿತು ಅದು ಆಕ್ಸಿಡೆಂಟ್ ಇಂಜುರೀಸ್ ಅಲ್ಲ ಅದಲ್ಲ ಬರ್ನ್ ಇಂಜುರೀಸ್ ಅಂತ ನಂತರ ನಾನು 10 ವರೆಗೆ ಸ್ಪಾಟ್ ಗೆ ಹೋಗಿ ಮತ್ತೆ ನಮ್ಮ ಮೇಲಧಿಕಾರಿ ಐಜಿ ಸರ್ ಕೂಡ ಮಧ್ಯಾಹ್ನ ಬಂದ ಸ್ಪಾಟ್ ಗೆ ಬಂದಿದ್ರು ಕೋಲಂಕಶವಾಗಿ ನೋಡಿದಾಗ ಅದು ಹಿಂದಿನ ದಿನ ರಾತ್ರಿ ಅದು ಬ್ಲಾಸ್ಟ್ ನಲ್ಲಿ ಆ ವ್ಯಕ್ತಿ ಮೃತಪಟ್ಟಿದ್ದು ಅಲ್ಲಿದ್ದಂತ ಅವರು ಕೆಲವರು ಅದನ್ನ ಅಪಘಾತ ಪ್ರಕರಣ ಅಂತ ಸಾಕ್ಷಿಯನ್ನು ಸೃಷ್ಟಿಸಿ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬಂದ ಮೇರೆಗೆ ಇಮಿಡಿಯೇಟ್ ಆ ಪ್ರಕರಣವನ್ನು ಡಿವೈಎಸ್ಪಿ ಕೋಲಾರ ಮುರಳೀಧರ ಅವರಿಗೆ ವರ್ಗಾಯಿಸಿ ನ್ಯಾಯಾಲಯಕ್ಕೆ ಎಕ್ಸ್ಪ್ಲೋಸಿವ್ ಆಕ್ಟ್ ಮತ್ತು 201 ಸಾಕ್ಷ್ಯನಾಶ ಸೆಕ್ಷನ್ ಐಪಿಸಿ 201 ಅನ್ನು ಅಳವಡಿಸಿ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಡಿವೈಎಸ್ಪಿ ಕೋಲಾರನವರಿಗೆ ಕೊಟ್ಟಿದ್ವಿ ತನಿಖೆಯಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿ SHO ಮತ್ತು ಒಬ್ಬ ASI ಒಬ್ಬ ಕಾನ್ಸ್ಟೇಬಲ್ನ ಕರ್ತವ್ಯ ನಿರ್ಲಕ್ಷ್ಯತೆ ಮತ್ತು ಇತರ ಸಾಕ್ಷ್ಯನಾಶದ ಬಗ್ಗೆ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ ಅವರನ್ನು ಕೂಡಲೇ ಅವತ್ತೇ ಅಮಾನತ್ಪಡಿಸಿ ಪ್ರಕರಣ ತನಿಖೆಯನ್ನು ನಮ್ಮ ಅಡಿಷನಲ್ SP ಸಚಿನ್ ಗೋರ್ಪಡೆಯವರ ಸೂಪರ್ವಿಷನ್ನಲ್ಲಿ ಮಾಡಲಾಯಿತು ತದನಂತರ ಆ ಯಾರು ಕ್ವಾರಿಗೆ ಎಕ್ಸ್ಪ್ಲೋಸಿವ್ಸ್ನ ಸಪ್ಲೈ ಮಾಡಿದ್ರು ಆ ವ್ಯಕ್ತಿ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಅಲ್ಲಿನ ಟವರ್ ಡಂಪ್ ತಗೊಂಡು ಆ ಏರಿಯಾದಲ್ಲಿ ಅವತ್ತು ರಾತ್ರಿ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಯಾರ್ಯಾರು ಇದ್ದರು ಅಂತ ನಾವು ಟೆಕ್ನಿಕ್ ಅನಾಲಿಸಿಸ್ ಮಾಡಿ ತದನಂತರ ಆ ವ್ಯಕ್ತಿ ಯಾರು ಸಪ್ಲೈ ಮಾಡಿದ್ದ ಅಂತ ನೋಡಿದಾಗ ದೀಪೇನ್ ಅಂತ ಒಂದು ವ್ಯಕ್ತಿ ಸಪ್ಲೈ ಮಾಡಿರ್ತಾನೆ ಅವನನ್ನು ಬಂಧಿಸ್ತೀವಿ ಅವನ ಸ್ಟೇಟ್ಮೆಂಟ್ ತೊಗೊಂಡು ಅವನು 4:30ಗೆ ಸಪ್ಲೈ ಮಾಡಿ ಟೇಕಲ್ ರೈಲ್ವೆ ಸ್ಟೇಷನ್ ಮುಖಾಂತರ KGF ಹೋಗಿರ್ತಾನೆ ಅದು ಕೂಡ ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ ತದನಂತರ ಜಮೀರ್ ಅಂತ ಹೇಳಿ ಅಲ್ಲಿ ಏನು ಲೇಬರ್ ಸೂಪರ್ ಕಾಂಟ್ರಾಕ್ಟರ್ ಸೂಪರ್ವೈಸರ್ ಇರ್ತಾನೆ ಬಿಹಾರ್ನವನು ಅವನನ್ನು ನಾವು ಕಸ್ಟಡಿಗೆ ತೊಗೊಂಡು ಕೂಲಂಕುಷ ಪರಿಶೀಲಿಸಿದಾಗ ಅವನು ಹೇಳ್ತಾನೆ ಹೌದು ಎಕ್ಸ್ಪ್ಲೋಷನ್ ಆಯಿತು ಎಕ್ಸ್ಪ್ಲೋಷನ್ ಆದಮೇಲೆ ಈ ಬಾಡಿಯನ್ನು ಎಲ್ಲಿಂದ ಇಲ್ಲಿಗೆ ತಂದು ಈ ರೀತಿ ಮಾಡಿದ್ವಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಹಾಗಾಗಿ ಅವನ್ನ 201 ಅರೆಸ್ಟ್ ಮಾಡಿದ್ದೀವಿ ಮತ್ತು ಆ ಕ್ವಾರಿ ಯಾರ ಹೆಸರಲ್ಲಿತ್ತು ಆ ಸರ್ವೆ ನಂಬರ್ ಮೈನ್ಸ್ ಅಂಡ್ ಜಾಲಜಿ ಅವ್ರನ್ನ ಪರಿಶೀಲಿಸಿದಾಗ ಮಂಜುನಾಥ ಅನ್ನೋ ವ್ಯಕ್ತಿಯಲ್ಲಿ ಇರೋದು ಮಂಜುನಾಥನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಯಾರು ಆ ಲಾರಿ ನಂದೆ ಅಂತ ಹೇಳಿ ನಾನೇ ಓಡಿಸಿದ್ದು ಅಂತ ಹೇಳಿ ಇಂಪರ್ಸನೇಷನ್ ಮಾಡಿರ್ತಾನೆ ಆಂಜಿ ಅಂತ ಅವನನ್ನು ಅರೆಸ್ಟ್ ಮಾಡಿದ್ದೀವಿ ಅದ ನಂತರ ಅಲ್ಲಿ ಯಾರು ಸೂಪರ್ವೈಸರ್ ಇರ್ತಾನೆ ಆ ಕ್ಯಾಶಿಯರ್ ಕಮ್ ಸೂಪರ್ವೈಸರು ದೀಪಕ್ ಅಂತ ಅವನ್ನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಇನ್ನೊಬ್ಬ ಸುರೇಶ್ ಅಂತ ಅವನು ಕೂಡ ಅಲ್ಲಿ ಸೂಪರ್ವೈಸರ್ ಇರ್ತಾನೆ ಅವನ್ನ ಅರೆಸ್ಟ್ ಮಾಡಿದ್ದೀವಿ ಇಷ್ಟು ಜನನ್ನೆಲ್ಲ ಅರೆಸ್ಟ್ ಮಾಡಿ ಇವರ ಮೊಬೈಲ್ಸ್ನೆಲ್ಲ ಅನಾಲಿಸಿಸ್ ಮಾಡಿ ಸೊ ತನಿಖೆ ಮೇಲ್ನೋಟಕ್ಕೆ ಅದು ಎಕ್ಸ್ಪ್ಲೋಸಿವ್ ಅಂತ ಕನ್ಫರ್ಮ್ ಆದ ನಂತರ ಅದನ್ನು ನಾವು ನಮ್ಮ IG ಸೆಂಟ್ರಲ್ ರೇಂಜ್ ಸಾಹೇಬರು ಡಿಸ್ಕಸ್ ಮಾಡಿ ಇದರಲ್ಲಿ ಪೊಲೀಸ್ ಅಧಿಕಾರಿ ಸ್ಥಳೀಯ ಅಧಿಕಾರಿ ಮತ್ತು ಎಕ್ಸ್ಪ್ಲೋಸಿವ್ ಪ್ರಕರಣ ಇದ್ದು ಇದು ಮಾಲೂರು ಶಾಸಕರ ಸಂಬಂಧಿಕರದು ಅಂತ ಮತ್ತು ಒಂದು ರಾತ್ರಿ ತರಾತುರಿಯಲ್ಲಿ ಅದು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರ ಮೇರೆಗೆ ಇದು ವಿಶೇಷ ತನಿಖಾ ದಳ ಒಂದು ತನಿಖೆ ಮಾಡೋದು ಒಳ್ಳೆಯದು ಅಂತ ಹೇಳಿ ನಾವಿಬ್ಬರು ಡಿಸಿಷನ್ ತೊಗೊಂಡು ಅದನ್ನು ನಾವು ರೈಟಿಂಗಲ್ಲಿ ಬರೆದು ಇದನ್ನು CID ವರ್ಗಾವಣೆ ಮಾಡಿ ಅಂತ ಒಂದು 5-6 ದಿವಸದ ಹಿಂದೆ ಬರೆದಿದ್ವಿ ಸೊ ಅದರ ಮೇಲೆ ನಿನ್ನೆ ಆದೇಶ ಆಗಿದೆ ನಿನ್ನೆ ಆದೇಶ ಆದ ಮೇಲೆ ಮೊನ್ನೆ ಆದೇಶ ಆಗಿದೆ ಸೊ ಇವತ್ತು DYSP ಕೋಲಾರ್ನವರು ಕೇಸ್ ಫೈಲ್ ಸಮೇತ ನಾವೇನದನ್ನು ವಸ್ತುಗಳನ್ನು ನಾವು ಸಂಗ್ರಹಿಸಿ ಅದರ ಸಮೇತ ಇವತ್ತು CID ಕಡತ ಮತ್ತು ಇತರ ವಸ್ತುಗಳನ್ನು ಹ್ಯಾಂಡ್ ಓವರ್ ಮಾಡೋದಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿ ಆಗಿದೆ